ಹಾಯ್ ಸ್ನೇಹಿತರೆ ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಎಸ್ ಟಿಯ ನೇಮಕಾತಿಯ ಗೊಂದಲಗಳು ಇನ್ನೂ ಸಹ ಮುಗಿದಿಲ್ಲ ಜಿ ಎಂ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಇಲಾಖೆ ಇನ್ನೂ ಸಹ ಅಭ್ಯರ್ಥಿಗಳನ್ನು ಸತಾಯಿಸ್ತಾ ಇರುವಂಥದ್ದು ಇಲಾಖೆ ಮಾಡಿದಂಥ ಒಂದಷ್ಟು ಲೋಪದೋಷದಿಂದಾಗಿ ಇವತ್ತು ಜಿ ಎಂ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿ ಲಭ್ಯ ಆಗ್ತಾ ಇಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದಂತಹ ಇಲಾಖೆ ಇನ್ನೂ ಸಹ ಒಂದು ವಾದವನ್ನು ಮಾಡ್ತಾ ಇದೆ ಜಿ ಎಮ್ ಅಭ್ಯರ್ಥಿಗಳಿಗೆ ಸ್ನೇಹಿತ್ವ ಬೇಕೇ ಬೇಕು ಅನ್ನುವಂಥ ಹಠವನ್ನು ಮಾಡ್ತಾಯಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರುವ ಎಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೇಮಕಾತಿ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಜಿ ಪಿ ಎಸ್ ಟಿಯ ನೇಮಕಾತಿಯಲ್ಲಿ ಆಯ್ಕೆಯಾಗಿರುವಂತಹ ಮೆರಿಟ್ನಲ್ಲಿ ಆಯ್ಕೆಯಾಗಿರುವಂತಹ ಜಿ ಎಂನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಈ ನೇಮಕಾತಿ ಪ್ರೊಸೆಸ್ಸೇ ನಿಜಕ್ಕೂ ಅವರಿಗೆ ಬೇಸರವನ್ನು ತರಿಸಿರುತ್ತೆ ಯಾಕೆಂತ ಹೇಳಿದರೆ ಯಾವುದೇ ನೇಮಕಾತಿಯಲ್ಲಿ ಆಗಿರ್ಬೋದು ಜನರಲ್ ಮೆರಿಟ್ನಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಮೊದಲು ಆದೇಶ ಪ್ರತಿ ಸಿಗುತ್ತೆ ತದನಂತರ ಮೀಸಲಾತಿಯಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಸಿಗುತ್ತೆ ಬಟ್ ಈ ನೇಮಕಾತಿಯಲ್ಲಿ ಮಾತ್ರ ಉಲ್ಟ ಆಗಿರುವಂಥದ್ದು ಈಗಾಗಲೇ ಮೀಸಲಾತಿಯಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಶಾಲೆಯಲ್ಲಿದ್ದಾರೆ ಆದರೆ ಜನ್ರಲ್ ಮೆರಿಟ್ನಲ್ಲಿ ಆಯ್ಕೆಯಾಗಿರುವಂತಹ ಮೆರಿಟ್ನಲ್ಲಿ ಬಂದಿರುವಂಥ ಅಭ್ಯರ್ಥಿಗಳು ಆದೇಶ ಪ್ರತಿ ಸಿಗದೆ ಮನೆಯಲ್ಲಿ ಕುಳಿತಿದ್ದಾರೆ ಕಾರಣ ಇಷ್ಟೇ ಇಲಾಖೆ ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರುವಂಥದ್ದೇ ಈ ಎಲ್ಲ ಗೊಂದಲಗಳಿಗೂ ಕಾರಣ ಇಲ್ಲಿ ಮೆರಿಟ್ನಲ್ಲಿ ಆಯ್ಕೆಯಾದವರು ಅಥವಾ ಮೀಸಲಾತೆಯಲ್ಲಿ ಆಯ್ಕೆಯಾದವರು ಅಂತ ನಾನು ವಿಭಾಗ ಮಾಡ್ತಾ ಇಲ್ಲ ಬದಲಾಗಿ ನೇಮಕಾತಿ ಪ್ರೊಸೆಸಲ್ಲಿ ಒಂದು ಸೀನಿಯರಿಟಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಬೆನಿಫಿಟ್ ಏನು ಬರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ನಾವು ಒಂದು ಟಾಪಲ್ಲಿ ಇದ್ದಾರೆ ಅಂತಾದಾಗ ಅವ್ರನ್ನ ಫಸ್ಟ್ ಕನ್ಸಿಡರ್ ಮಾಡಬೇಕಾಗತ್ತೆ ಅವರಿಗೆ ಕೊಟ್ಟು ನೆಕ್ಸ್ಟ್ ಹೋಗೋದು ಉತ್ತಮ ಅನ್ನುವಂಥದ್ದು ಆದರೆ ಇಲ್ಲಿ ಹಾಗೆ ಮಾಡದೇ ಇದ್ದರೂ ಪರವಾಗಿಲ್ಲ ಆಗಿತ್ತು ಅಂದರೆ ಒಂದೂವರೆ ವರ್ಷಗಳ ಪ್ರೊಸೆಸ್ ಏನಾಗಿತ್ತಲ್ವ ಸೊ ಇದರಿಂದಾಗಿ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲಿಂಗ್ ಏನಾಗಿತ್ತು ಅವತ್ತು ಎಲ್ರಿಗೂ ಸಹ ಆದೇಶ ಪ್ರತಿಯನ್ನು ಕೊಡುವಂಥ ಕೆಲಸ ಆಗಬೇಕಾಗಿತ್ತು ನಿಜಕ್ಕೂ ಏಪ್ರಿಲ್ ಮೇ ಟೈಮ್ನಲ್ಲಿ ಏನು ವೆರಿಫಿಕೇಷನ್ ಪ್ರಾರಂಭ ಆಯಿತು ಡಿ ಡಿ ಪಿ ಕಚೇರಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅವರ ಕೆಲಸವನ್ನು ನಿಯತ್ತಾಗಿ ಮಾಡಿದರೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅವರು ತಮ್ಮ ಕೆಲಸವನ್ನು ಕ್ಲಿಯರಾಗಿ ಮಾಡಿದರೆ ಇಪ್ಪತ್ತೊಂದನೇ ತಾರೀಕು ಏನು ಕೌನ್ಸ್ಲಿಂಗ್ ಆಯಿತು ನೋಡಿ ಅವತ್ತು ಎಲ್ರಿಗೂ ಸಹ ಪ್ರತಿ ಕೊಡಬೇಕಾಗಿತ್ತು ಆದರೆ ಅವರು ಮಾಡಿದಂತಹ ತಪ್ಪಿನಿಂದಾಗಿ ಒಂದಷ್ಟು ಜನರಿಗೆ ಸಿಕ್ತು ಒಂದಷ್ಟು ಜನರಿಗೆ ಸಿಕ್ಕಿಲ್ಲ ಕೆಲವರಿಗೆ ಬೇಸರ ಆಯಿತು ನಮ್ಮದು ರ್ಯಾಂಕಿಂಗೂ ಜಾಸ್ತಿ ಇದೆ ನಮಗೆ ಅಗತ್ಯವೇ ಇಲ್ಲ ನಂದು ಬರೀ ಸಿಂಧುತ್ವ ಒಂದು ಬ್ಯಾಲೆನ್ಸು ಸಿಂಧುತ್ವ ಇಲ್ಲ ಅಂತ ಆದೇಶ ಪ್ರತಿಯನ್ನು ಕೊಡ್ತಾ ಇಲ್ಲ ಆದರೆ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ನಮಗೆ ಆಡಿ ನಂಬರೇ ಜನರೇಟ್ ಮಾಡಿ ಕೊಟ್ಟಿಲ್ಲ ಬಟ್ ಮೀಸಲಾತಿಯಲ್ಲಿ ಆಯ್ಕೆಯಾದವ್ರದ್ದು ಅವರಿಗೆಲ್ಲ ಮುಂಚಿತವಾಗಿ ಆರ್ ಡಿ ನಂಬರ್ ಜನರೇಟ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಆದೇಶ ಪ್ರತಿಯನ್ನು ಪಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ ನಮಗೆ ಸೀನಿಯರಿಟಿ ಹೋಗಿಬಿಡುತ್ತೇನೋ ಅಥವಾ ಸೀನಿಯರಿಟಿ ಬಿಟ್ಟು ಹಾಕಿ ನಮಗೆ ಸ್ಯಾಲ್ರಿ ಇಲ್ಲ ಸಿಗಲ್ಲ ಸೊ ನಾವು ಜಾಯಿನ್ ಆಗಬೇಕು ಒಂದು ವರ್ಷದ ಮನೇಲಿ ಕೂತಿದ್ದೀವಿ ಆ ರೀತಿಯ ಮಾನಸಿಕ ವೇದನೆಯನ್ನು ಜಿ ಎಂ ನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ಅನುಭವಿಸ್ತಾ ಇರುವಂಥದ್ದು ಆದರೆ ಇದು ಯಾವುದನ್ನು ಸಹ ಸರ್ಕಾರ ಮತ್ತು ಇಲಾಖೆ ತಲೆಗೆ ಹಚ್ಚಿಕೊಂಡಂತೆ ಕಾಣ್ತಾ ಇಲ್ಲ ಇದರ ಪರಿಣಾಮವಾಗಿ ಏನಾಗಿದೆ ಅಂತ ಕೇಳಿದ್ರೆ ಇನ್ನೂ ಯಾರದ್ದು ಜಾತಿ ಸಿನತು ಆಗಿಲ್ಲ ಆ ಯಾವುದೇ ಅಭ್ಯರ್ಥಿಗಳಿಗೂ ಸಹ ಆದೇಶ ಪ್ರತಿ ಇಲ್ಲಿಯವರೆಗೂ ಲಭ್ಯ ಆಗಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ಶಾಲಾ ಶಿಕ್ಷಣ ಸಚಿವರು ಸಹ ಏನು ಆನ್ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಪ್ಪ ನೀವು ಮಾಡಿಸ್ಲೇಬೇಕು ಜಾತಿ ಸಿನತು ಅದು ಡಿ ಪಿ ಆರ್ ರೂಲ್ ಅಂತ ಹೇಳ್ತಾ ಇದ್ದಾರೆ ಯಾವ ಡಿ ಪಿ ಆರ್ ರೂಲ್ ಅಲ್ಲಿ ಜಾತಿ ಸಿಂಧುತ್ವ ಕಡ್ಡಾಯ ಅಂತ ಇದೆ ಅದೇ ಡಿ ಪಿ ಆರ್ ರೂಲಲ್ಲಿ ಜಾತಿ ಸಿಂಧುತ್ವ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮಾಡಿಸಬೇಕಿಲ್ಲ ಅಂತ ಇದೆ ಹಾಗಾದರೆ ಆ ಡಿ ಪಿ ಆರ್ ರೂಲನ್ನು ಸಚಿವರು ಯಾಕೆ ಫಾಲೋ ಮಾಡ್ತಾ ಇಲ್ಲ ಒಂದು ಅನಧಿಕೃತ ಟಿಪ್ಪಣಿಯನ್ನು ಅವರು ಇಟ್ಕೊಂಡು ಹೇಳೋದಾದರೆ ಯಾವುದೇ ಡಿ ಪಿ ಆರಲ್ಲಿ ಈ ಕುರಿತಂತೆ ಕ್ಲಾರಿಫಿಕೇಷನ್ ಇದೆಯಾ ಅಂತ ನೋಡಿದ್ರೆ ಡಿ ಪಿ ಆರ್ ಕ್ಲಾರಿಫಿಕೇಷನ್ ಸಾಮಾನ್ಯ ಅರ್ಹತೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಜಾತಿ ಸಿಂಧು ಬೇಡ ಅಂತ ಇದೆ ಹೊರತು ಸಾಮಾನ್ಯ ಅರ್ಹತೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಜಾತಿ ಸಂತೋ ಬೇಕು ಅಂತ ಎಲ್ಲೂ ಇಲ್ಲ ಒಂದು ವೇಳೆ ಸಾಮಾನ್ಯ ಅರ್ಹತೆಯಲ್ಲಿ ಆಯ್ಕೆಯಾಗಿದ್ದರು ಆತ ಜಾತಿ ಮೀಸಲಾತಿಯ ಯಾವುದೇ ಒಂದು ಸೌಲಭ್ಯವನ್ನು ಪಡ್ಕೊಂಡಿದರೆ ಈಗ ಪರೀಕ್ಷಾ ಶುಲ್ಕವನ್ನು ಕಟ್ಟಲಿಕ್ಕೆ ಅವನತ್ತ ಏನಾದರೂ ಡಿಸ್ಕೌಂಟನ್ನು ಪಡೆದುಕೊಂಡಿರ್ತಾನೆ ಅಥವಾ ವಯೋಮಿತಿ ಸಡಿಲಿ ಸಾರಿ ವಯೋಮಿತಿ ಸಡಿಲಿಕೆಯಲ್ಲಿ ಏನಾದರೂ ಒಂದಷ್ಟು ಅವಕಾಶ ಅವನು ಜಾತಿಯ ಕಾರಣಕ್ಕಾಗಿ ಪಡ್ಕೊಂಡಿದ್ದರೆ ಅಂತಹ ಅಭ್ಯರ್ಥಿಗಳಲ್ಲೂ ಜಾತಿ ಸಂಗಿತೋ ಬೇಕು ಅನ್ನುವಂಥದ್ದು ಇದೆ ಅದನ್ನು ಒಂದಷ್ಟು ತಿರುಚಿ ಏನು ಅನಧಿಕೃತ ಟಿಪ್ಪಣಿ ಬಂದಿರುತ್ತೆ ಅದನ್ನೇ ಆಧರಿಸಿ ಇಲಾಖೆ ಯಾವುದೇ ಒಂದು ಯೋಚನೆಯನ್ನು ಮಾಡದೆ ಅದರ ಸಂಬಂಧಪಟ್ಟಂತೆ ಇರುವ ಒಂದು ಗೊಂದಲವನ್ನು ಕ್ಲಾರಿಫಿಕೇಷನ್ ತಗೊಳ್ಳದೆ ಎಲ್ಲರಿಗೂ ಸಹ ಜಾತಿ ಸಿಂಧವನ್ನು ಮಾಡಿಸಿ ಅನ್ನುವಂಥ ಆದೇಶವನ್ನು ಮಾಡುತ್ತೆ ಸೊ ಆ ಆದೇಶ ಮಾಡಿದರೂ ಸಹ ಅಲ್ಲಿ ಸಮಸ್ಯೆ ಆಗ್ತಾ ಇಲ್ಲ ಆಗಿತ್ತು ಬಟ್ ಏಪ್ರಿಲ್ ಮೇಲಲ್ಲಿ ಏನು ಮೀಸಲಾತಿಯಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳದು ಯಾವಾಗ ಆರ್ ಡಿ ನಂಬರ್ ಕ್ರಿಯೇಟ್ ಮಾಡ್ತಾರೋ ಅದೇ ಹೊತ್ತಿನಲ್ಲಿ ಜಿ ಎಮ್ ಅಭ್ಯರ್ಥಿಗಳೂ ಸಹ ಇದೇ ಆರ್ ಡಿ ನಂಬರ್ ಕ್ರಿಯೇಟ್ ಮಾಡಿದರೆ ಅಲ್ಲಿ ಯಾವುದೇ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರಲಿಲ್ಲ ಆಗಿತ್ತು ಬಟ್ ಇನ್ನೂ ಸಹ ಇವರಿಗೆ ಆರ್ ಡಿ ನಂಬರೇ ಕ್ರಿಯೇಟ್ ಮಾಡಿಲ್ಲ ಸಿಹ ಪ್ರಮಾಣ ಪತ್ರವನ್ನು ಮಾಡಿಸ್ಲಿಕ್ಕೆ ಒಂದು ಪ್ರಕ್ರಿಯೆಯೇ ಇಲಾಖೆ ಕಡೆಯಿಂದ ಮುಗಿಸ್ಕೊಟ್ಟಿಲ್ಲ ಈಗ ನೀವು ಸಿಂತು ಮಾಡಿಸಿದ್ರೆ ಮಾತ್ರ ನಿಮಗೆ ಆದೇಶ ಕೊಡ್ತೀನಿ ಅಂದರೆ ನಿಜಕ್ಕೂ ಎಷ್ಟೊಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನೀವು ನೀವುಗಳೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದಷ್ಟು ಅಭ್ಯರ್ಥಿಗಳಿಗೆ ಸೊ ನಂದು ಅಂತ ಹೇಳ್ತಿಲ್ಲ ನಮ್ಮದು ಆಲ್ರೆಡಿ ನಾವು ಜಾಯ್ನ್ ಆಗಿದ್ದೀನಿ ಅದು ಬೇರೆ ವಿಷಯ ಬಟ್ ಇಲ್ಲಿ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಏನು ಸಮಸ್ಯೆ ಆಗ್ತಾ ಇರುವಂಥದ್ದು ಇಷ್ಟೇ ಒಂದು ಅವರಿಗೆ ತುಂಬ ಲೇಟಾಗಿ ನಿಮಗೆ ಸಿಂಧಿತವನ್ನು ಮಾಡಿಸಿ ಅಂತ ಹೇಳ್ತಾ ಇರುವಂಥದ್ದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಏನಪ್ಪ ಅಂತಂದರೆ ಸಿಂಧುತ್ವ ಮಾಡಿಸ್ಲಿಕ್ಕೆ ಹೋದಾಗ ಉಂಟಾಗುವಂತಹ ಸಮಸ್ಯೆಗಳು ಅಲ್ಲಿನ ಅಧಿಕಾರಿಗಳಿಗೆ ಕೊಡಬೇಕಾದಂಥ ಅಮೌಂಟು ಏನು ಅಮೌಂಟ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಲಂಚವನ್ನು ಅಪೇಕ್ಷೆ ಮಾಡ್ತಾರೆ ಇದು ಎಲ್ರಿಗೂ ಗೊತ್ತಿರುವಂಥದ್ದು ಯಾಕೆ ಅಪೇಕ್ಷೆ ಮಾಡ್ತಾರೆ ಸೊ ಯಾಕೆ ಅಪೇಕ್ಷೆ ಮಾಡ್ತಾರೆ ಅಂತ ಕೇಳಿದರೆ ಅಭ್ಯರ್ಥಿಗಳು ಈಗ ಹುದ್ದೆಯನ್ನು ಪಡ್ಕೊಳ್ಬೇಕು ಅವ್ರಿಗೆ ಆದೇಶ ಪ್ರತಿ ಬೇಗ ಸಿಗಬೇಕು ಅಂದರೆ ಆ ಸಿಂಧುತ್ವ ಪ್ರಕ್ರಿಯೆ ಅನ್ನುವಂಥದ್ದು ಬೇಗ ಆಗಬೇಕು ಬಟ್ ಇಲ್ಲಿ ಸಿಂಧುತ್ವ ಪ್ರಕ್ರಿಯೆ ಇದೆಯಲ್ಲ ಅದು ತುಂಬ ಕಡೆ ಓಡಾಡುತ್ತೆ ಫೈಲ್ಗಳು ಪ್ರಾರಂಭದಲ್ಲಿ ನಿಮ್ಮದು ಜಿಲ್ಲಾ ಓ ಬಿ ಸಿ ನೀವು ಒಬ್ಬ ಒ ಬಿ ಸಿ ಅಭ್ಯರ್ಥಿಯಾಗಿದ್ದರೆ ಜಿಲ್ಲಾ ಓ ಬಿ ಸಿಗೆ ಹೋಗುತ್ತೆ ನೀವು ಅಲ್ಪಸಂಖ್ಯಾತ ಅಭ್ಯರ್ಥಿಯಾಗಿದ್ದರೆ ನಿಮ್ಮ ಅಲ್ಪಸಂಖ್ಯಾತ ಇಲಾಖೆ ಹೋಗುತ್ತೆ ನೀವು ಎಸ್ ಸಿ ಟಿ ಕ್ಯಾಂಡಿಡೇಟ್ ಆದರೆ ಸಮಾಜ ಕಲ್ಯಾಣ ಇಲಾಖೆಗೇನು ಹೋಗುತ್ತೆ ಅಲ್ಲಿಂದ ತಾಲೂಕು ಕಚೇರಿಗೆ ಬರುತ್ತೆ ಜಿಲ್ಲಾ ಕಚೇರಿಯಿಂದ ತಾಲೂಕು ಕಚೇರಿ ಬರುತ್ತೆ ತಾಲೂಕು ಕಚೇರಿಯ ಅಧಿಕಾರಿಗಳು ನಿಮ್ಮ ಮನೆ ಭೇಟಿಗೆ ಬರಬೇಕು ಅವರಿಗೆ ನೀವು ಖಾಲಿ ಬೀಳಬೇಕು ಬನ್ನಿ ಮನೆಗೆ ಬನ್ನಿ ಮನೆಗೆ ಅಂತ ಕರಿಬೇಕು ಅವರು ನಿಮ್ಮ ಮನೆಗೆ ಬಂದು ವಿಸಿಟ್ ಮಾಡಿ ಸ್ಥಳ ಪರಿಶೀಲನೆ ಮಾಡಿದ ನಂತರ ಅವರು ಅದರ ವರದಿಯನ್ನು ಇಲ್ಲಿಗೆ ಜಿಲ್ಲಾ ಒ ಬಿ ಸಿ ಕಚೇರಿಗೆ ಕೊಡಬೇಕು ಇದೇ ಹೊತ್ತಿನಲ್ಲಿ ಜಿಲ್ಲಾ ಓ ಬಿ ಸಿಯಿಂದ ಒಂದು ಲೆಟ್ರ್ ತಹಶೀಲ್ದಾರ್ ಕಚೇರಿ ಬರುತ್ತೆ ತಹಶೀಲ್ದಾರ್ ಕಚೇರಿಯಿಂದ ಲೆಟ್ರು ನಿಮ್ಮ ಗ್ರಾಮದ ವಿ ಎಗೆ ಫಾರ್ವರ್ಡ್ ಆಗುತ್ತೆ ವಿ ಎ ಬಂದು ನಿಮ್ಮ ಮನೆಯ ಸ್ಥಳ ಪರಿಶೀಲನೆ ಮಾಡ್ತಾರೆ ಅಲ್ಲಿಂದ ಆರ್ ಐಗೆ ಹೋಗುತ್ತೆ ಆರ್ ಐಯಿಂದ ಮತ್ತೆ ತಹಶೀಲ್ದಾರ್ಗೆ ಹೋಗುತ್ತೆ ತಹಶೀಲ್ದಾರವರ ಸಹಿ ಮಾಡಿಸಿದ ನಂತರ ಅದು ಮತ್ತೆ ನಿಮ್ಮ ತಾಲೂಕು ಒ ಬಿ ಸಿ ಅಥವಾ ಸಮಾಜ ಕಲ್ಯಾಣ ಅಥವಾ ಅಲ್ಪಸಂಖ್ಯಾತ ಇಲಾಖೆ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ತಾಲೂಕಿಂದ ಮತ್ತೆ ಜಿಲ್ಲಾ ಕಚೇರಿಗೆ ಹೋಗುತ್ತೆ ಜಿಲ್ಲಾ ಕಚೇರಿಯಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಅಲ್ಲಿಂದ ಒಂದು ಸಮಿತಿಯ ಸೈನಿಗಾಗಿ ಜಿಲ್ಲಾ ಕಚೇರಿಯಿಂದ ಅಲ್ಲಿ ಒಬ್ಬರು ಸೈನ್ ಆಗುತ್ತೆ ಅಲ್ಲಿಂದ ಮತ್ತೆ ನಿಮ್ಮ ತಾಲೂಕು ಕಚೇರಿಯ ತಹಶೀಲ್ದಾರಿಗೆ ಸೈನ್ ಆಗಿಬಿಟ್ಟಿರುತ್ತೆ ಸೊ ಅದು ನಿಮ್ಮ ತಾಲೂಕು ಕಚೇರಿ ಬರುತ್ತೆ ತಾಲೂಕು ಕಚೇರಿ ಅಧಿಕಾರಿ ತಹಶೀಲ್ದಾರರ ಸೈನ್ ಮಾಡಿಸಿ ಮತ್ತೆ ತಾಲೂಕು ಕಚೇರಿಯಿಂದ ಏನು ಮಾಡ್ತಾರೆ ಕವರಿಂಗ್ ಲೆಟ್ರಲ್ಲಿ ಕವರಿಂಗ್ ಲೆಟರ್ ಏನಿರಲ್ಲ ತಾಲೂಕು ಕಚೇರಿಯಿಂದ ಅವರು ಜಿಲ್ಲಾ ಕಚೇರಿಗೆ ಕಳಿಸ್ತಾರೆ ಅಥವಾ ಜಿಲ್ಲಾ ಕಚೇರಿಯ ಅಧಿಕಾರಿಯೇ ಆ ತಾಲೂಕು ತಹಶೀಲ್ದಾರ್ ಹತ್ರ ಬಂದು ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ ಆ ರೀತಿಯಾಗಿ ಪ್ರೊಸೆಸ್ ಮಾಡ್ಕೊಳ್ತಾರೆ ಅವರೇ ನಂತರ ಅದು ಉಳಿದ ಸದಸ್ಯರುಗಳು ಏನಿರ್ತಾರೆ ನಾಲ್ಕು ಐದು ಜನ ಸದಸ್ಯರು ಇರ್ತಾರೆ ಅವರೆಲ್ಲರದು ಸಹ ಸೈನ್ ಆಗಬೇಕಾಗತ್ತೆ ಸೊ ಪ್ರತಿಯೊಬ್ಬರ ಟೇಬಲ್ಗೂ ಹೋದಾಗ ಒಂದು ದಿನ ಎರಡು ದಿನ ಆಗ್ಬೋದು ಅವರು ಲಭ್ಯ ಇಲ್ಲದಿದ್ದಾಗ ಸೊ ಅವೆಲ್ಲ ಮುಗಿಸಿ ಕೊನೆಗೆ ಡಿ ಸಿ ಅವರ ಸೈನ್ ಆದ ನಂತರ ಸೀನತು ಪ್ರಮಾಣ ಪತ್ರ ಏನು ರೆಡಿ ಆಗುತ್ತೆ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಫೈನಲ್ ಸೈನ್ ಡಿ ಸಿದಾಗುತ್ತೆ ಸೊ ಆ ಫೈನಲ್ ಸೈನ್ ಆದ ನಂತರ ಸಂಬಂಧಪಟ್ಟಂತಹ ನಿಮ್ಮ ಕಚೇರಿಗೆ ಡಿ ಡಿ ಪಿ ಕಚೇರಿಗೆ ಅದು ಪತ್ರ ರವಾನೆ ಆಗಬೇಕಾಗತ್ತೆ ಸೊ ಇವೆಲ್ಲ ಮುಗಿಯೋ ಹೊತ್ತಿಗೆ ಒಂದರಿಂದ ಎರಡು ತಿಂಗಳು ಬೇಕಾಗಬಹುದು ನಿಮಗೆ ಶೀಘ್ರವಾಗಿ ಆಗಬೇಕಪ್ಪ ಅಂತಂದಾಗ ಇರುವಂತಹ ದಾರಿ ಏನು ಅದು ನಿಮಗೆ ಗೊತ್ತೇ ಇದೆ ಆದರೆ ಬಡ ಶಿಕ್ಷಕ ಅಭ್ಯರ್ಥಿಗಳು ಏನು ಮಾಡಬೇಕು ಇಂಥ ಹೊತ್ತಿನಲ್ಲಿ ಒಂದೊಂದು ಕಡೆಯೂ ಎರಡು ಸಾವಿರ ಮೂರು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಎಷ್ಟು ಅಮೌಂಟನ್ನು ಅಭ್ಯರ್ಥಿಗಳು ಚೆಲ್ಲಬೇಕಾಗತ್ತೆ ಸೊ ಈ ರೀತಿಯ ಸಮಸ್ಯೆಗಳು ಉಂಟಾಗಿರುವಂಥದ್ದು ಇದೇ ಪ್ರಾರಂಭದಲ್ಲಿ ಅವರಿಗೆ ಹೇಳಿದರೆ ಅವ್ರು ಯಾರು ಸಹ ಅಷ್ಟೊಂದು ತಲೆ ಅಂತ ಹಾಗೂ ಕೋರ್ಟ್ನಲ್ಲಿ ಕೇಸ್ ಇದೆ ನಿಧಾನಕ್ಕಾದರೂ ಸಹ ಪ್ರೊಸೆಸ್ ಆಗಲಿ ಅನ್ನೋ ಒಂದು ಅವರು ಸುಮ್ಮನೆ ಇರ್ತಿದ್ರು ಅವರಿಗೆ ಹಣದ ವ್ಯಯನೂ ಆಗಿತ್ತು ಮೆಂಟಲಿ ಟಾರ್ಚರೂ ಆಗಿತ್ತು ಮತ್ತು ಕೌನ್ಸಿಲಿಂಗ್ ಆದ ತಕ್ಷಣ ಅವರಿಗೆ ಆದೇಶ ಪ್ರತಿ ಸಿಗ್ತಾ ಇತ್ತು ಇದು ನಿಜಕ್ಕೂ ಆಗಿ ಆಗಿದ್ದ ಆಗಿರುವಂತಹ ಸಮಸ್ಯೆ ಬಟ್ ಇದನ್ನು ಎಲ್ಲೂ ಸಹ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಹೌದು ನಮ್ಮಿಂದ ಈ ತಪ್ಪಾಗಿದೆ ಅಂತ ಅವ್ರು ಒಪ್ಕೊಳ್ತಾ ಇಲ್ಲ ಅವರೆಲ್ಲ ಮಿಸ್ಟೇಕನ್ನು ಅವರಲ್ಲೇ ಇಟ್ಕೊಂಡು ಅಭ್ಯರ್ಥಿಗಳಿಗೆ ವಿನಾಕಾರಣ ತೊಂದರೆ ಕೊಡ್ತಾ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಸಹ ಮನವಿಯನ್ನು ಇದ್ದರೂ ಸಹ ಅವರ ಮನವಿಗೂ ಸಹ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಬೇಡ ನಾವು ಮಾಡಿಸ್ಕೊಡ್ತೀವಿ ಸಮಯಾವಕಾಶವನ್ನು ಕೊಡಿ ಅಂದರೂ ಸಹ ಅದಕ್ಕೂ ಸಹ ಇಲಾಖೆ ಒಪ್ತಾ ಇಲ್ಲ ಇದೇ ಹೊತ್ತಿನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆದೇಶ ಪ್ರತಿಯನ್ನು ಕೊಟ್ಟಿದ್ದಾರೆ ಜಿ ಎಂ ಅಭ್ಯರ್ಥಿಗಳ ಸಿನತು ಇಲ್ಲದೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಕತೆ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಕೆಲವೊಂದು ಜಿ ಎಂ ನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಜಾತಿ ಸಿನತ್ವ ಇಲ್ಲದೆ ಆದೇಶ ಪ್ರತಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಅಭ್ಯರ್ಥಿಗಳ ಸಿನತ್ವ ಬೇಕು ಅಂತಲೇ ಪಟ್ಟಿಡಿದ್ದಾರೆ ಯಾರಿಗೆ ಬೇಡ ಅಂತ ಹೇಳಿದರು ಅಂದ್ರೆ ಯಾರು ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಮಹಿಳಾ ಅಭ್ಯರ್ಥಿಗಳು ಅವರಿಂದ ಜಿ ಎಮ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅವ್ರನ್ನ ಪ್ಯೂರ್ ಜಿ ಎಮ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅನ್ನುವಂಥ ಅರ್ಥದಲ್ಲಿ ಅವರಿಗೆ ಜಾತಿ ಸಂದ್ವ ಬೇಡ ಅನ್ನುವಂಥ ಡಿಸೈಡನ್ನು ಮಾಡ್ತಾರೆ ಪ್ರಮುಖವಾಗಿ ಒಂದಷ್ಟು ಇಲೆಯಲ್ಲಿ ಮಾಡಿದ್ದಾರೆ ಉಡುಪಿಯಲ್ಲಿ ಮಾಡಿರುವಂಥದ್ದು ಮತ್ತು ಹಾಗೆ ಒಂದಷ್ಟು ಇಲೆಯಲ್ಲಿ ಮಾಡಿರ್ತಾರೆ ಉಡುಪಿಯಲ್ಲಿ ಮಾಡಿದ್ದಾರೆ ಹಾಗೂ ಒಂದಷ್ಟು ಇಲೆಯಲ್ಲಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಹಾಗೆ ಮಾಡಿದಾಗ ಏನಾಗುತ್ತೆ ಎಲ್ಲಿ ಈಗ ಅವರನ್ನು ಮಾತ್ರ ಜಿ ಎಮ್ ಅಂತ ಕನ್ಸಿಡರ್ ಮಾಡಿ ಅಂತ ಎಲ್ಲಿ ಆದೇಶ ಇದೆ ಅವರು ಸಹ ಅಪ್ಲೈ ಮಾಡಿದ್ದಾರೆ ಅವರು ಸಹ ಇಲಾಖೆಯ ಅರ್ಥದಲ್ಲಿ ಅವರು ಸಹ ಜಾತಿ ಮೀಸಲಾತಿಯನ್ನು ಕ್ಲೈಮ್ ಮಾಡಿದ್ದಾರೆ ಇಲಾಖೆಯ ಅರ್ಥದಲ್ಲಿ ಓಕೆ ಅವರು ಸಹ ಕ್ಲೈಮ್ ಮಾಡಿದ್ದಾರೆ ಅಂತ ಆದರೆ ಅವರನ್ನು ಇವರು ಹೇಗೆ ಜಿ ಎಮ್ ಅಂತ ಕನ್ವರ್ಟ್ ಮಾಡಿದರು ಸೊ ಅವರನ್ನು ಅವರು ತಂದೆದು ಏನು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರೋದು ರಾಂಗ್ ಅಂತ ಎಲ್ಲೂ ಸಹ ಇನ್ನೂ ಕೋರ್ಟಿಂದ ಡಿ ಡಿಶಿಷನ್ ಆಗಿಲ್ಲ ಅವು ಪೆಂಡಿಂಗ್ ಇದೆ ಹೀಗಿದ್ದಾಗ ಅವ್ರದ್ದು ಸಹ ಜಾತಿ ಸಿಂಧುತ್ವವನ್ನು ಮಾಡಿಸಿಕೊಳ್ಳಲಿಕ್ಕೆ ಇಲಾಖೆ ಕೇಳಬೇಕಾಗಿತ್ತು ಆದರೆ ಡಿ ಪಿಗಳು ಏನು ಮಾಡಿದ್ದಾರೆ ಅವರೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಲ್ಲೂ ಸಹ ಆಯುಕ್ತರ ಸೂಚನೆ ಇಲ್ಲ ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಹೋದರೆ ಮೊದಲ ಕೌನ್ಸಿಲಿಂಗ್ ದಿನ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಏನಾಯಿತು ಆವತ್ತು ಒಂದಷ್ಟು ಸಮಾಜ ಸಾರಿ ಗಣಿತ ಮತ್ತು ವಿಜ್ಞಾನದ ಅಭ್ಯರ್ಥಿಗಳಿಗೆ ಸಿಂಧುತ್ವ ಇಲ್ಲದೆ ಆದೇಶ ಪ್ರತಿಯನ್ನು ಕೊಟ್ಟರು ಆದರೆ ನೆಕ್ಸ್ಟ್ ಕೌನ್ಸಿಲಿಂಗ್ ಏನಾಗುತ್ತೆ ನೋಡಿ ಅವತ್ತು ಸಮಾಜ ವಿಜ್ಞಾನ ಮತ್ತು ಇತರ ವಿಷಯದ ಅಭ್ಯರ್ಥಿಗಳಿಗೆ ಕೊಡಲ್ಲ ನಿಮಗೆ ಸಿಂಧುತ್ವ ಬೇಕೇ ಬೇಕು ಅಂತ ಹೇಳಿದರು ಹಾಗಾದರೆ ಒಂದೇ ಜಿಲ್ಲೆಯಲ್ಲಿ ಈ ರೀತಿಯ ಗೊಂದಲಗಳು ಇದೆ ಒಂದು ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ನನಗೆ ಗೊತ್ತಿರುವಂತೆ ಮಾಹಿತಿಯ ಪ್ರಕಾರ ಒಂದು ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಮ್ಯಾರಿಡ್ ವುಮೆನ್ಸ್ ಯಾರಿದ್ದಾರೆ ಯಾರು ತಂದೆದು ಇನ್ಕಮ್ ಕೊಟ್ಟಿದ್ದಾರೆ ಅವರಿಗೆ ಸಿಂಧುತ್ವ ಬೇಡ ಅಂತ ಹೇಳಿದ್ರು ಎಲ್ಲೂ ಸಹ ಸಿಂಧುತ್ವ ಬೇಡ ಅನ್ನುವಂಥ ನಿಯಮ ಆಯುಕ್ತರು ಹೇಳಿಲ್ಲ ಅವರಿಗೆ ಅವರಿಗೆ ಸಿಂಧ ಪಡ್ಕೊಳ್ಳಿಬೇಡಿ ಅಂತ ಅವ್ರೇನು ಹೇಳಿಲ್ಲ ಆದರೂ ಸಹ ಡಿ ಪಿ ಡಿಶಿಶನ್ ತಗೊಳ್ತಾರೆ ಅವರಿಗೆ ಬೇಡ ಅಂತ ಶಿವಮೊಗ್ಗದಲ್ಲಿ ಮೊದಲ ದಿನ ಕೊಡ್ತಾರೆ ಆದೇಶ ಪ್ರತಿ ನಂತರ ಕೊಡಲ್ಲ ಹಾಗೆ ಹಾವೇರಿ ಮತ್ತು ಚಾಮರಾಜನಗರದಲ್ಲಿ ಜಿ ಎಂ ಅಭ್ಯರ್ಥಿಗಳಿಗೆ ಸಿಹಿತು ಇಲ್ಲದೆ ಆದೇಶ ಪ್ರತಿಯನ್ನು ಕೊಟ್ಟರು ಹಾಗಾದರೆ ಉಳಿದ ಅಭ್ಯರ್ಥಿಗಳು ಏನು ತಪ್ಪು ಮಾಡಿದರು ಇದು ನಿಜಕ್ಕೂ ಅಭ್ಯರ್ಥಿಗಳಲ್ಲಿರುವಂತಹ ಪ್ರಶ್ನೆ ಆ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಹೀಗೆ ಕೊಟ್ಟಿದ್ದಾರೆ ಬಟ್ ನಮಗೆ ಕೊಡ್ಬೋದಲ್ವಾ ಅವ್ರಿಗೆ ಕೊಟ್ಟಿದ್ದ ಮೇಲೆ ನಮ್ಗೆ ಕೊಡ್ಬೋದಲ್ವ ಅವರು ನಮ್ಮ ಸ್ಟೇಟ್ನವರು ಇರ್ತಾನೆ ಆ ರೀತಿಯ ಒಂದು ಪ್ರಶ್ನೆ ಅಭ್ಯರ್ಥಿಗಳಲ್ಲಿ ನ್ಯಾಯಯುತವಾದಂತಹ ಪ್ರಶ್ನೆ ಹೇಳ್ತಾ ಇದೆ ಆದರೆ ನಿಜಕ್ಕೂ ಅಭ್ಯರ್ಥಿಗಳು ಏನೇ ಪ್ರಯತ್ನ ಪಟ್ಟರೂ ಸಹ ಇಲಾಖೆಯ ಅಧಿಕಾರಿಗಳು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸೂಚನೆಯನ್ನು ಕೊಟ್ಟರೂ ಸಹ ಟಿಪ್ಪಣಿಯನ್ನು ಕೊಟ್ಟರೂ ಸಹ ಅದನ್ನು ಇಲಾಖೆ ಅಧಿಕಾರಿಗಳು ಏನಂತ ಹೇಳ್ತಾರೆ ಅಂದರೆ ಅದು ಮಾನ್ಯ ಸಚಿವರೇ ನಾನು ಹೇಳಿದ್ದೇನೆ ಅದು ಡಿ ಪಿ ಆರ್ನೇ ಚೇಂಜ್ ಮಾಡಿದ್ರೆ ಮಾತ್ರ ಏನು ಮುಖ್ಯಮಂತ್ರಿಗಳ ಟಿಪ್ಪಣಿ ಜಾರಿಯಾಗಬೇಕು ಅಂದರೆ ಜಿ ಎಮ್ ಅಭ್ಯರ್ಥಿಗಳ ಸಿಂಧತ್ವ ಇಲ್ಲದೆ ಅವರಿಗೆ ಆದೇಶ ಪ್ರತಿಯನ್ನು ಕೊಡಬೇಕು ಅಂದರೆ ಡಿ ಪಿ ಆರಲ್ಲೇ ಅಲ್ಲೇ ಅದು ಚೇಂಜಸ್ ಆಗಬೇಕು ಡಿ ಪಿ ಆರ್ ಚೇಂಜಸ್ ಆದರೆ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅವರಿಗೆ ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾರೆ ಹಾಗಾದರೆ ಹೊಸ ಡಿ ಪಿ ಆರ್ ಯಾವಾಗ ಬಂತು ಈ ಹಿಂದೆ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತೆ ನೇಮಕಾತಿ ಪ್ರಾಧಿಕಾರಕ್ಕೆ ಇರುವಂತಹ ಕೊನೆಯ ಒಂದು ಡಿ ಪಿ ಆರ್ ಯಾವಾಗ ಬಂದಿತ್ತು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರದ್ದು ಏನು ಈಗ ಇದೆ ಇಷ್ಟೆಲ್ಲ ಗೊಂದಲಕ್ಕೆ ಸಮಸ್ಯೆ ಆಗಿದೆ ಅದು ಸಂಪೂರ್ಣ ರೂಲ್ ಅಲ್ಲ ಅದೊಂದು ಅನಧಿಕೃತ ಟಿಪ್ಪಣಿ ಅಧಿಕೃತ ಟಿಪ್ಪಣಿ ಸಹ ಅಲ್ಲ ಅದು ಅನಧಿಕೃತ ಟಿಪ್ಪಣಿ ಬಟ್ ಎರಡು ಸಾವಿರದ ಹದಿನೆಂಟರ ಡಿ ಪಿ ಆರ್ ನೇಮಕಾತಿ ಸಾರಿ ನೇಮಕಾತಿ ಪ್ರಾಧಿಕಾರಕ್ಕೆ ಇರುವಂಥ ಸ್ಪಷ್ಟ ಸೂಚನೆ ಅಲ್ಲಿ ಮೀಸಲಾತಿಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳ ಜಾತಿ ಸಂಂತುಲನ ಪಡೆಯುವುದು ಪೊಲೀಸ್ ವೆರಿಫಿಕೇಷನನ್ನು ರಿಪೋರ್ಟ್ ಪಡೆಯುವುದು ಮತ್ತು ಮೆಡಿಕಲ್ಲು ಇವು ಮೂರಿಲ್ಲದೆ ಆದೇಶ ಪ್ರತಿಯನ್ನು ನೀಡಬಾರ್ದು ಅನ್ನುವಂಥ ಸ್ಪಷ್ಟ ಸೂಚನೆ ಕೊಟ್ಟಿದೆ ಅಲ್ಲಿ ಎಲ್ಲೂ ಸಹ ಅಂಕಪಟ್ಟಿ ನೈಜತೆ ಆಗಬೇಕು ಆದೇಶ ಪ್ರತಿ ಕುಡಿಯುವ ಮುಂಚೆ ಅಂತ ಅದು ಎಲ್ಲೂ ಹೇಳಿಲ್ಲ ಸೊ ಹಾಗಾದರೆ ಡಿ ಪಿ ಆರ್ನಲ್ಲಿ ಇಲ್ಲಿರುವಂತಹ ಹೊಸ ಹೊಸ ರೂಲನ್ನು ಒಂದು ಇಲಾಖೆ ತಾನೇ ಅನ್ವಯಿಸಿಕೊಂಡು ಅಭ್ಯರ್ಥಿಗಳು ಏನಾದರೂ ಪ್ರಶ್ನೆ ಮಾಡಿದಾಗ ಅದು ಡಿ ಪಿ ಆರ್ ಇಂದ ಬಂದಿದೆ ಇನ್ನೊಂದಿಂದ ಬಂದಿದೆ ಅಂತ ಹೇಳಿ ಅಭ್ಯರ್ಥಿಗಳಲ್ಲೇ ಒಂದಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡಿ ಮತ್ತೆ ಅಭ್ಯರ್ಥಿಗಳು ಜನ ಕೋರ್ಟ್ಗೆ ಹೋಗುವಂತೆ ಮಾಡಿ ಸೊ ಇದೇ ರೀತಿಯ ಗೊಂದಲವನ್ನು ಇಲಾಖೆ ಕ್ರಿಯೇಟ್ ಮಾಡ್ತಾ ಇದೆಯಾ ಇದು ನಿಜಕ್ಕೂ ನಮ್ಮಲ್ಲಿರುವಂತಹ ಪ್ರಶ್ನೆ ಸೊ ಒಟ್ಟಿನಲ್ಲಿ ಇರುವಂಥದ್ದು ಇಷ್ಟೇ ಇಲಾಖೆ ಮತ್ತು ಅಭ್ಯರ್ಥಿ ನಡುವೆ ಹಗ್ಗೆ ಜಗ್ಗಾಟ ಆಗ್ತಾ ಇದೆ ಈಗ ಅಭ್ಯರ್ಥಿಗೆ ಆದೇಶ ಪ್ರತಿ ಸಿಗ್ತಾ ಇಲ್ಲ ಆದೇಶ ಪ್ರತಿ ಸಿಗ್ತಾ ಇಲ್ಲ ಅಂತ ಅಂದರೆ ಅದು ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಆಗಾಗ ಸಾರಿ ಆವಾಗ ಅಭ್ಯರ್ಥಿ ಅನಿವಾರ್ಯ ಏನು ಮಾಡ್ತಾನೆ ಅನಿವಾರ್ಯ ಸಿನಿ ಮಾಡಿಸ್ತಾನೆ ಸೊ ಬೇರೆ ದಾರಿ ಇಲ್ಲ ಪ್ರತಿಯೊಬ್ಬ ಅಭ್ಯರ್ಥಿಯು ಸಹ ಅದೇ ಮಾಡಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಇಲ್ಲ ಅಂದರೆ ಏನು ಮಾಡಬೇಕು ಸರ್ಕಾರ ಇಲಾಖೆ ನಮ್ಮ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂದಾಗ ಕೋರ್ಟ್ಗೆ ಹೋಗಬೇಕಾಗತ್ತೆ ಈಗ ವಿಜಯನಗರದಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಒಂದು ರೀತಿಯಲ್ಲಿ ಮುಷ್ಕರದ ರೀತಿಯಲ್ಲೇ ಪ್ರಯತ್ನ ಮಾಡೋರು ಡೈರೆಕ್ಟಾಗಿ ಐ ಡಿ ಪಿ ಆಫೀಸ್ಗೆ ಹೋಗಿ ಮನವಿಯನ್ನು ಮಾಡಿಕೊಂಡ್ರು ಸಹ ಅವರು ಆಯುಕ್ತರ ಮೇಲೆ ಹಾಕ್ತಾರೆ ಆಯುಕ್ತರು ಹೇಳಿದ್ರೆ ಸರ್ಕಾರ ಹೇಳಿದರೆ ನಾನು ಖಂಡಿತ ಕೊಟ್ಬಿಡ್ತೀನಿ ಅನ್ನುವಂಥದ್ದು ಸಚಿವರು ಹೇಳ್ತಾರೆ ಇಲ್ಲ ಜಾಸ್ತಿ ಅಂತ ಮಾಡಿಸಲೇಬೇಕು ಜಿ ಎಮ್ ಅಂತ ಇನ್ನು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನು ಹೇಳ್ತಾರೆ ಅಂದರೆ ನಾವು ಸಿನಿತ್ಕಾಗಿ ಕಚೇರಿಗಳಿಗೆ ಈಗ ತಿರುಗಾಡಬೇಕಾಗತ್ತೆ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಅಲ್ಲಿ ಜಿಲ್ಲಾಧಿಕಾರಿಗಳು ಇರಲ್ಲ ಸಿಬ್ಬಂದಿಗಳು ಇರಲ್ಲ ಶಿಕ್ಷಣ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಮಗೆ ಸರಳಿತವಾಗಿ ಒಂದು ನೇಮಕಾತಿ ಆದೇಶವನ್ನು ಕೊಡಲಿಕ್ಕಾದರೂ ನಾವು ಸಿಂಧುವನ್ನು ಮಾಡಿಸಲ್ಲ ಅಂತ ಹೇಳ್ತಿಲ್ಲ ಸುಲಭವಾಗಿ ಮಾಡಲಿಕ್ಕಾದರೂ ಅವಕಾಶ ಮಾಡಿಕೊಡ್ರಿ ಅನ್ನುವಂತಹ ಮನವಿಯನ್ನು ಮಾಡ್ತಾರೆ ಇನ್ನೊಬ್ಬ ಅಭ್ಯರ್ಥಿಗಳು ಹೇಳಿರುವಂಥದ್ದು ಮೆರಿಟ್ನಲ್ಲಿ ಆಯ್ಕೆಯಾಗಿ ನೌಕರಿ ಪಡೆದರೂ ಬೇಗ ಆದೇಶ ಕೊಡದಿರುವುದು ಗಾಬರಿಯಾಗಿದೆ ಈ ಎರಡು ವರ್ಷ ನಿರುದ್ಯೋಗಿಯಾಗಿ ಮನೆಯಲ್ಲಿದ್ದೇವೆ ನಮಗಿಂತ ಮುಂಚೆ ಆದೇಶ ಪಡೆದು ಸೇರಿದವರು ಕೋರ್ಟ್ಗೆ ಹೋದರೆ ಅವರಿಗೆ ಸೇವಾ ಹಿರಿತನ ಸಿಗುತ್ತದೆ ಎನ್ನುವಂತಹ ಭಯ ನಮಗೆ ಇದೆ ಎನ್ನುವಂಥದ್ದು ಅಂದರೆ ಮುಂದೆ ಸಮಸ್ಯೆ ಆಗಬಹುದು ನಮಗೆ ಅನ್ನುವಂಥದ್ದು ಅವರದ್ದು ಆತಂಕ ಇದೆ ನಮ್ಮದು ರ್ಯಾಂಕಿಂಗಲ್ಲಿ ಇದ್ದೀನಿ ಆದರೆ ಈಗಾಗಲೇ ಜಾಯ್ನ್ ಆದವರು ಜಾಯ್ನ್ ಆಗಿ ನಾವು ಜಾಯಿನ್ ಆದ ದಿನಾಂಕದ ಮೇಲೆ ನಮಗೆ ಸೇವಾ ಹಿರಿತನ ಕೊಡಿ ಎನ್ನುವಂತಹ ಏನಾದರೂ ಕೋರ್ಟಿಗೆ ಮತ್ತೆ ಮನವಿ ಹೋದರೆ ಅನ್ನುವಂಥ ಆತಂಕ ಬಟ್ ಅದು ಆದೇಶ ಪತಿಯಲ್ಲಿ ಕ್ಲಿಯರ್ ಆಗಿದೆ ಮತ್ತು ಕೇವಲ ಜಿ ಪಿ ಎಸ್ ಟಿಯ ಆದೇಶದಲ್ಲಿ ಅಂತಲ್ಲ ಯಾವುದೇ ನೇಮಕಾತಿಯಲ್ಲಾಗಲಿ ನಿಮ್ಮ ಮೆರಿಟ್ ಅನ್ನುವಂಥದ್ದು ಅಥವಾ ನಿಮ್ಮ ಜ್ಯೇಷ್ಠತೆ ಅನ್ನುವಂಥದ್ದು ಡಿಸೈಡ್ ಆಗುವಂಥದ್ದು ನಿಮ್ಮ ಮೊದಲ ಏನು ಆಯ್ಕೆ ಪಟ್ಟಿ ಇರ್ತಲ್ವ ಆಯ್ಕೆ ಪಟ್ಟಿ ಸೀರಿಯಲ್ ನಂಬರ್ ವಹಿಸಿ ಅದು ಡಿಸೈಡ್ ಆಗುತ್ತೆ ತೊಂಬತ್ತ ಆರನೇ ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿ ಮೊದಲು ಜಾಯ್ನ್ ಆದರೂ ಒಂದನೇ ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿ ಕೊನೆಗೆ ಜಾಯ್ನ್ ಆದರೂ ಮೊದಲ ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳು ಅಭ್ಯರ್ಥಿ ಏನಿರ್ತಾನಲ್ವ ಅವನೇ ಸೀನಿಯರಿಟಿಯಲ್ಲಿ ಫಸ್ಟ್ ಇರ್ತಾನೆ ಹೊರತು ತೊಂಬತ್ತಾರನೇ ರ್ಯಾಂಕಿಂಗ್ ಇದ್ದು ಬೇಗ ಜಾಯ್ನ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಮೊದಲ ಜ್ಯೇಷ್ಠತೆಯಲ್ಲಿ ಪಟ್ಟಿಯಲ್ಲಿ ಅವನಿಗೆ ಸ್ಥಾನ ಸಿಗೋಲ್ಲ ಅವನ ಸ್ಥಾನ ತೊಂಬತ್ತಾರನೇ ಸ್ಥಾನ ಇರುತ್ತೆ ಆ ಏನು ಬ್ಯಾಚಲ್ಲಿ ಬಟ್ ಈ ಟ್ರಾನ್ಸ್ಫರ್ ಇಶ್ಯೂ ಅಂತ ಬಂದಾಗ ಮತ್ತು ಸ್ಯಾಲ್ರಿ ಮತ್ತು ಆರ್ಥಿಕ ಸೌಲಭ್ಯಗಳ ವಿಷಯ ಅಂತ ಬಂದಾಗ ಯಾರು ಮೊದಲು ಜಾಯ್ನ್ ಆಗಿರ್ತಾರೆ ಅವರಿಗೆ ಅವಕಾಶ ಇರುವಂಥದ್ದು ಸೊ ಈ ದೃಷ್ಟಿಯಿಂದ ಸಹ ಯಾರಿಗೆ ತಡವಾಗಿ ಆದೇಶ ಪತ್ರ ಸಿಗುತ್ತೆ ಅವರಿಗೆ ನಿಜಕ್ಕೂ ಅನ್ಯಾಯ ಆಗೇ ಆಗುತ್ತೆ ಅಂತ ಹೇಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಸ್ನೇಹಿತರೆ ಎರಡೇ ದಾರಿ ಒಂದು ನೀವು ಜಾತಿ ಸ್ನೇಹಿತವನ್ನು ಮಾಡಿಸುವಂಥದ್ದು ಇಲ್ಲ ಆಗಲ್ಲ ಅಂತಂದರೆ ಖಂಡಿತವಾಗಿ ನೀವೇನು ಮಾಡಬೇಕಾಗತ್ತೆ ನ್ಯಾಯಾಲಯದ ಮೊರೆಗೆ ಹೋಗಲೇಬೇಕಾಗತ್ತೆ ಬೇರೆ ದಾರಿ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲಾಖೆ ಇದನ್ನು ಕೈ ಚೆಲ್ಲಿ ಕುಳಿತಿದೆ ಏನು ಸಿ ಎಂ ಇಂದ ಹೋಗಿರುವಂತಹ ಲೆಟರ್ನೂ ಸಹ ಅವರು ಅನುಸರಣೆ ಮಾಡದೇ ಇರುವುದನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗಿ ಅಂತ ಭಾವಿಸ್ತೀನಿ ಜಿ ಎಮ್ ಕ್ಯಾಂಡಿಡೇಟ್ಸ್ ಏನಿದ್ದೀರ ಯಾರಿಗೆ ದಾಖಲೆಯನ್ನು ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಅಭ್ಯರ್ಥಿಗಳು ನೀವು ಕೋರ್ಟಿಗೆ ಹೋಗುವುದು ಉತ್ತಮ ಅಂತ ಹೇಳ್ತಾ ಇನ್ನು ಉಳಿದ ಅಭ್ಯರ್ಥಿಗಳು ಏನಿರ್ತಾರೆ ಯಾರು ಇನ್ನು ಸಿದ್ಧತನ್ನು ಮಾಡಿಸ್ತಾ ಇದ್ದೀರಾ ರನಿಂಗಲ್ಲಿದ್ದೀರಾ ನೀವು ಶೀಘ್ರವಾಗಿ ಮಾಡಿಸ್ಕೊಳ್ಲಿಕ್ಕೆ ಈಗಾಗಲೇ ಆಯುಕ್ತರಿಂದ ಸೂಚನೆ ಇದೆ ನಿಮ್ಮ ಜಿಲ್ಲೆಯ ಡಿ ಡಿ ಪಿ ಏನಿರ್ತಾರೆ ನೀವು ಯಾವುದೇ ಜಿಲ್ಲೆಗೆ ಸೆಲೆಕ್ಟ್ ಆಗಿರಿ ನಿಮ್ಮ ಜಿಲ್ಲೆಯ ಡಿ ಡಿ ಪಿ ನೀವು ಕಾಂಟ್ಯಾಕ್ಟ್ ಆಗಿರಿ ನಿಮ್ಮ ಜಿಲ್ಲೆಯ ಡಿ ಡಿ ಪಿ ಅವರನ್ನ ಕಾಂಟ್ಯಾಕ್ಟ್ ಆಗಿ ಏನಾದರೂ ನಿಮ್ಮದು ಡಿಲೇ ಆಗ್ತಾಯಿದ್ರೆ ಸ್ವಲ್ಪ ಸ್ಪೀಡಪ್ ಮಾಡಿಕೊಳ್ಳಿಕ್ಕೆ ಅವರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಮತ್ತು ಅವರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ ಸೊ ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ನಿಮ್ಮ ವಿಳಾಸ ಇರುವಂಥ ಜಿಲ್ಲೆಯ ಡಿ ಡಿ ಪಿ ಕಚೇರಿಗೆ ಸಂಪರ್ಕ ಮಾಡಿ ಏನಾದರೂ ಸಿಂಧುತ್ವ ಲೇಟ್ ಆಗ್ತಾಯಿದ್ರೆ ಸ್ವಲ್ಪ ಬೇಗ ಮಾಡಿಸ್ಕೊಡ್ಲಿಕ್ಕೆ ಅವರನ್ನು ಮನವಿ ಮಾಡಿರಿ ಯಾಕೆಂದರೆ ಅವರಿಗೆ ಈಗಾಗಲೇ ಆಯಿತು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸೊ ಅದು ನಿಮಗೆ ಯೂಸ್ ಆಗುತ್ತೆ ಮತ್ತು ನೀವೇ ಸ್ವಲ್ಪ ಓಡಾಡಿಕೊಂಡು ಈ ಸಿಂಧುತ್ವ ಪ್ರಕ್ರಿಯೆಯನ್ನು ಕ್ಲಿಯರ್ ಮಾಡಿಸ್ಕೊಳ್ಳ್ರಿ ಮತ್ತು ಸದ್ಯದ ಹಂತದಲ್ಲಿ ಯಾವುದೇ ಮಾರ್ಗೋಪಾಯ ಇಲ್ಲ ಅಷ್ಟೇ ಪ್ರಯತ್ನ ಪಟ್ಟರೂ ಸಹ ಇಲಾಖೆ ಮತ್ತು ಸರ್ಕಾರ ತನ್ನ ಮೊಂಡು ಹಠವನ್ನು ಸಾಧಿಸ್ತಿರುವಾಗ ಅಭ್ಯರ್ಥಿಗಳಾದ ನಿಮಗೆ ಈಗ ಆ ಪ್ರಮಾಣ ಪತ್ರವನ್ನು ಮಾಡಿಸದೆ ಬೇರೆ ವಿಧಿ ಇಲ್ಲ ನೀವು ಸುಮ್ಮನೆ ಮತ್ತೆ ಹಠ ಹಿಡಿದು ಕುಳಿತುಕೊಂಡ್ರೆ ನಿಮ್ಮ ಆದೇಶ ಪ್ರತಿ ತಡ ಆಗುತ್ತೆ ಆದರೆ ದಾಖಲೆಯೇ ಮಾಡಿಸ್ಲಿಕ್ಕೆ ಆಗದೇ ಇರುವಂಥ ಒಂದಷ್ಟು ಸಮಸ್ಯೆ ಇರುವಂಥ ಅಭ್ಯರ್ಥಿಗಳಿದ್ದರೆ ನೀವು ಕೋರ್ಟ್ಗೆ ಮೊರೆ ಹೋಗ್ಬೋದು ಅದು ನಿಮಗಿರುವಂಥ ಉತ್ತಮ ದಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಕೋರ್ಟಿಗೆ ಅಂದರೆ ಕೆ ಟಿ ಹೋಗುವಂಥದ್ದು ಕೆ ಇಲ್ಲಿ ಕೇಸನ್ನು ಫೈಲ್ ಮಾಡಿರಿ ಸೊ ಅಲ್ಲಿ ಈಗಾಗಲೇ ಕೆ ಟಿಯಲ್ಲಿ ಹಿಂದೆ ಹಲವಾರು ತೀರ್ಪಲ್ಲಿ ಬೇಡ ಅನ್ನುವಂಥ ಆದೇಶನೇ ಬಂದಿದೆ ಅದೇ ರೀತಿ ಆದೇಶ ಮತ್ತೆ ಬರುತ್ತೆ ಅಂತ ಭಾವಿಸ್ತೀನಿ ಮತ್ತು ಅದು ನೀವು ಕೋರ್ಟ್ನಲ್ಲಿ ಏನು ಫೈಟ್ ಮಾಡ್ತೀರಾ ನಿಮಗೆ ಅಲ್ಲಿ ರಿಸಲ್ಟ್ ಒಳ್ಳೆಯದೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ನಮಗೂ ಸಹ ಇರುವಂಥದ್ದು ಸೊ ಇವಿಷ್ಟು ಮಾಹಿತಿ ಜಿ ಎಮ್ ಅಭ್ಯರ್ಥಿಗಳಿಗೆ ಆಗ್ತಿರುವಂತಹ ಅನ್ಯಾಯದ ಕುರಿತಂತೆ ಲೇಖನದಲ್ಲಿ ಭಾಳಷ್ಟು ವಿಚಾರಗಳಿವೆ ನೀವು ಈ ಲೇಖನವನ್ನು ಓದಿದ್ದೀರಿ ಅಂತ ಭಾವಿಸ್ತೀನಿ ಹಾಗಾಗಿ ಲೇಖನದಲ್ಲಿರುವಂಥ ಎಲ್ಲ ವಿಷಯವನ್ನು ಓದಿ ಹೇಳುವಂತಹ ಪ್ರಯತ್ನ ಮಾಡಿಲ್ಲ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಿಷ್ಟು ಇನ್ನಿತರ ವಿಷಯಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ